ಹಾಯ್ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಲ್ಲಿ ಇರುವಂತಹ ಪೆರಿಫೆರಿಯಲ್ ರಿಂಗ್ ರೋಡ್ ನ ರೀತಿಯಲ್ಲೇ ನಮ್ಮ ದೇಶದ ಅತಿ ದೊಡ್ಡ ಸರ್ಕ್ಯುಲರ್ ರೈಲ್ವೆ ಲೈನ್ ನಮ್ಮ ಬೆಂಗಳೂರಲ್ಲಿ ನಿರ್ಮಾಣ ಆಗಲಿದೆ. ಈ ರೈಲ್ವೆ ಲೈನ್ ಬಗೆಗಿನ ಎಲ್ಲ ವಿವರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ನಮ್ಮ ಬೆಂಗಳೂರಿಗೆ ಬಹಳಷ್ಟು ಒಳ್ಳೆ ಹೆಸರಿದ್ರು ಅದನ್ನೆಲ್ಲ ಮೀರಿಸುವಂತ ಒಂದು ಕೆಟ್ಟ ಹೆಸರು ತರುವಂತ ವಿಷಯ ಅಂದ್ರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ. ನಮ್ಮ ರಾಜ್ಯ ಸರ್ಕಾರನೇ ಆಗ್ಲಿ, ನಮ್ಮ ಕೇಂದ್ರ ಸರ್ಕಾರನೇ ಆಗ್ಲಿ, ಇದನ್ನ ಪರಿಹರಿಸಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಆದ್ರೂ ಫಲ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ನಮ್ಮ ಟ್ರಾಫಿಕ್ ಸಮಸ್ಯೆ ಹಾಗೆ ಇದೆ. ಈಗ ಕೇಂದ್ರ ಸರ್ಕಾರ ಈ ಒಂದು ಟ್ರಾಫಿಕ್ ಸಮಸ್ಯೆ ಪರಿಹರಿಸುವ ಒಂದು ದೃಷ್ಟಿಯಿಂದ ಈ ಸರ್ಕ್ಯುಲರ್ ರೈಲ್ವೆ ಲೈನ್ ಪ್ರಾಜೆಕ್ಟ್ ನ ಘೋಷಿಸಿದ್ದಾರೆ. ಈ ಒಂದು ರೈಲ್ವೆ ಲೈನ್ ಯಾವಾಗ ಪ್ರಾರಂಭ ಆಗುತ್ತೆ, ಮತ್ತೆ ಎಲ್ಲಿಂದ ಎಲ್ಲಿವರೆಗೂ ಸಂಪರ್ಕ ಕಲ್ಪಿಸ್ತದೆ, ಮತ್ತೆ ಈ ರೈಲ್ವೆ ಲೈನ್ ನಮ್ಮ ಸಾರ್ವಜನಿಕರ ಉಪಯೋಗಕ್ಕೆ ಯಾವಾಗ ಸಿಗುತ್ತೆ, ಈ ರೀತಿಯಾದಂತಹ ಎಲ್ಲ ವಿವರಗಳನ್ನ ಕೊಡ್ತಾ ಹೋಗ್ತೀನಿ. ಮತ್ತೆ ನಾವು ಇದೇ ರೀತಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ನ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ಬೆಲ್ ಐಕನ್ ನ ಒತ್ತಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ. ನಮ್ಮ ಭಾರತದಲ್ಲಿ ಅತಿ ವೇಗವಾಗಿ ಬೆಳೆತಿರುವಂತ ನಗರಗಳಲ್ಲಿ ಒಂದು ನಮ್ಮ ಬೆಂಗಳೂರು. ಈಗಾಗಲೇ ನಮ್ಮ ಬೆಂಗಳೂರಿನ ಜನಸಂಖ್ಯೆ 1,36,08,000 ಸಂಖ್ಯೆ ದಾಟಿದೆ, ಮತ್ತು ಪ್ರತಿ ವರ್ಷ ಬೆಳೆಯುತ್ತಾನೆ ಇದೆ. ಈ ನಮ್ಮ ಬೆಂಗಳೂರಿನ ಒತ್ತಡ ಕಮ್ಮಿ ಮಾಡಲು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರಗಳು ಹಲವು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಉದಾಹರಣೆಗೆ, ನಮ್ಮ ಬೆಂಗಳೂರಿನ ಟ್ರಾಫಿಕ್ ಒತ್ತಡ ಕಮ್ಮಿ ಮಾಡಲು ನಮ್ಮ ರಾಜ್ಯ ಸರ್ಕಾರ ಪೆರಿಫೆರಿಯಲ್ ರಿಂಗ್ ರೋಡ್, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್, ಮತ್ತು ಕೆಲವು ದಿನಗಳ ಹಿಂದೆನೆ ಘೋಷಿಸಿರುವಂತಹ 190 ಕಿಲೋಮೀಟರ್ ಉದ್ದದ ಟನಲ್ ನಿರ್ಮಾಣ, ಮತ್ತು ನಮ್ಮ ಬೆಂಗಳೂರಿನ ಐಟಿ ಕ್ಷೇತ್ರದ ಅವಲಂಬನೆ ಕಮ್ಮಿ ಮಾಡಲು ಬಿಯಾಂಡ್ ಬೆಂಗಳೂರು ಈ ತರದ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಒತ್ತಡ ಕಮ್ಮಿ ಮಾಡಲು 140 ಕಿಲೋಮೀಟರ್ ಉದ್ದದ ಸಬ್ ಅರ್ಬನ್ ರೈಲ್ವೆ ನಿರ್ಮಾಣ ಕೂಡ ಪ್ರಾರಂಭಿಸಿದ್ದಾರೆ. ಇದೆಲ್ಲದರ ಜೊತೆ ಕೇಂದ್ರದ ರೈಲ್ವೆ ಮಂತ್ರಿಗಳಾದ ಅಶ್ವಿನ್ ವೈಷ್ಣವ್ ಅವರು 2023 ನವೆಂಬರ್ 27ರಂದು ಸೌತ್ ವೆಸ್ಟರ್ನ್ ರೈಲ್ವೆ ಅಡಿಯಲ್ಲಿ ಬೆಂಗಳೂರಲ್ಲಿ ಒಂದು ಸರ್ಕ್ಯುಲರ್ ರೈಲ್ವೆ ಪ್ರಾಜೆಕ್ಟ್ ನ ನಿರ್ಮಾಣದ ಘೋಷಣೆ ಮಾಡಿದ್ದಾರೆ. ಈ ಸರ್ಕ್ಯುಲರ್ ರೈಲ್ವೆ ಲೈನ್ ಅನ್ನು ನಮ್ಮ ಬೆಂಗಳೂರಿನ ಸುತ್ತ ಒಂದು ರಿಂಗ್ ರೋಡ್ ನ ಆಕಾರದಲ್ಲಿ ನಮ್ಮ ಬೆಂಗಳೂರಿನ ಸುತ್ತ ಇರುವ 7 ಟೌನ್ಗಳನ್ನು ಸಂಪರ್ಕಿಸುವಂತೆ 287 ಕಿಲೋಮೀಟರ್ ಉದ್ದದ 2 ಲೇನ್ಗಳನ್ನು ನಿರ್ಮಿಸಲಾಗುವುದು, ಮತ್ತು ಈ ಲೇನ್ಗಳು ಕಂಪ್ಲೀಟ್ಲಿ ಎಲೆಕ್ಟ್ರಿಫೈ ಮಾಡಲಾಗುವುದು. ಈ 287 ಕಿಲೋಮೀಟರ್ ಉದ್ದದ ಸರ್ಕ್ಯುಲರ್ ರೈಲ್ವೆ ಲೈನ್ ನಿರ್ಮಾಣ ಆದ್ರೆ ಇದು ನಮ್ಮ ದೇಶದಲ್ಲೇ ಅತಿ ದೊಡ್ಡ ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ಆಗಲಿದೆ. ಈಗ ಪ್ರಸ್ತುತ ದೇಶದ ಅತಿ ದೊಡ್ಡ ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ಇರೋದು ಚೆನ್ನೈನಲ್ಲಿ. ಇದರ ಉದ್ದ 235.5 ಕಿಲೋಮೀಟರ್, ಮತ್ತು ಈ ರೈಲ್ವೆ ಲೈನ್ ಚೆನ್ನೈ ನಗರದ ಬಹಳಷ್ಟು ಜನರ ಮುಖ್ಯವಾದಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದೇ ರೀತಿಯಲ್ಲಿ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಒತ್ತಡ ಕಮ್ಮಿ ಮಾಡಲು ಜನರಿಗೆ ಅತಿ ಸುಲಭ ರೀತಿಯಲ್ಲಿ ಮತ್ತು ಕಮ್ಮಿ ಬೆಲೆಯಲ್ಲಿ ಪ್ರಯಾಣಿಸಬಹುದಾದಂತಹ ಒಂದು ವ್ಯವಸ್ಥೆ ಹೊಂದಿಸುವುದು ಸರ್ಕಾರದ ಗುರಿ ಇದಾಗಿದೆ. ಈ ಸರ್ಕ್ಯುಲರ್ ರೈಲ್ವೆ ಲೈನ್ ನಿರ್ಮಾಣದಿಂದ ನಮ್ಮ ಬೆಂಗಳೂರಿಗೆ ಬಂದೇ ಮುಂದೆ ಸಾಗಬೇಕು ಅಂತಿದ್ದಂತ ಟ್ರೈನ್ಗಳಿಗೆ ಇದೊಂದು ಬೈಪಾಸ್ ರೀತಿಯಲ್ಲಿ ಉಪಯೋಗಕ್ಕೆ ಬರಲಿದೆ. ಉದಾಹರಣೆಗೆ, ಮೈಸೂರಿನಿಂದ ಸೇಲಂಗೆ ಅಥವಾ ತುಮಕೂರಿಗೆ ಹೋಗ್ಬೇಕಿದ್ರೆ ಮುಂದೆ ಈ ಟ್ರೈನ್ ಬೆಂಗಳೂರಿಗೆ ಬಂದೇ ಹೋಗ್ಬೇಕಿತ್ತು. ಈ ಲೈನ್ ನಿರ್ಮಾಣ ಆದ್ರೆ ಈ ಟ್ರೈನ್ಗಳು ಬೆಂಗಳೂರಿಗೆ ಬಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಥವಾ ಯಶವಂತಪುರ ರೈಲ್ವೆ ಸ್ಟೇಷನ್ ಇದಕ್ಕೆ ಒತ್ತಡ ಹೆಚ್ಚಿಸೋ ಬದಲು, ಯಾಕೆ ಅಂತ ಅಂದ್ರೆ ಈ ಸ್ಟೇಷನ್ಗಳಲ್ಲಿ ಈಗಾಗಲೇ ಬಹಳ ರೈಲ್ಗಳ ಒತ್ತಡ ಈಗಾಗಲೇ ಇದೆ. ಈ ರೈಲ್ವೆ ಸ್ಟೇಷನ್ಗಳ ಒಳಗೆ ಬರಬೇಕಾದ್ರೆ ಸುಮಾರು ಹೊತ್ತು ಸ್ಟೇಷನ್ ಹೊರಗಡೆನೆ ಕಾದು ಪ್ಲಾಟ್ಫಾರ್ಮ್ ಖಾಲಿ ಆದ್ಮೇಲೆ ಮಾತ್ರ ಒಳಗೆ ಬರುವಂತ ವ್ಯವಸ್ಥೆ ಈಗಿರೋದು. ಇದರಿಂದ ಜನರ ಸಮಯ ಹಾಳು, ಮತ್ತೆ ರೈಲ್ವೆ ಸಮಯ ಕೂಡ ಹಾಳು. ಇದೆಲ್ಲವೂ ಈ ಸರ್ಕಲ್ ರೈಲ್ವೆ ಲೈನ್ ನಿರ್ಮಾಣದಿಂದ ಸರಿ ಹೋಗ್ಲಿದೆ. ಈಗ ಈ ರೈಲ್ವೆ ಲೈನ್ ಅನ್ನು ಬೆಂಗಳೂರು ತುಮಕೂರು ರೈಲ್ವೆ ಲೈನ್ ಮಧ್ಯದಲ್ಲಿ ಇರುವಂತ ಒಂದು ನಿರ್ಬಂಧ ಸ್ಟೇಷನ್ ಇಂದ ದೊಡ್ಡಬಳ್ಳಾಪುರಕ್ಕೆ, ಮತ್ತೆ ಮುಂದೆ ಅಲ್ಲಿಂದ ದೇವನಹಳ್ಳಿಗೆ, ಮುಂದೆ ಅಲ್ಲಿಂದ ಮಾಲೂರು, ಮುಂದೆ ಹೀಲಲಿಗೆ, ಮತ್ತು ಮುಂದಿಂದ ಹೆಜ್ಜಾಲ, ಅಲ್ಲಿಂದ ಸೋಲೂರು, ಮತ್ತು ಅಲ್ಲಿಂದ ನಿರ್ಬಂಧ ತಲುಪಿ ಬೆಂಗಳೂರಿನ ಸುತ್ತ ಒಂದು ರಿಂಗ್ ಆಕಾರದಲ್ಲಿ ಇದೊಂದು ರೈಲ್ವೆ ಲೈನ್ ನಿರ್ಮಿಸಲಿದೆ. ಈಗ ನಾವು ನಮ್ಮ ಬೆಂಗಳೂರನ್ನು ಹೋಲಿಕೆ ಮಾಡೋದಾದ್ರೆ ಡೆಲ್ಲಿ, ಟೋಕಿಯೋ, ಸಿಯೋಲ್ ಅಥವಾ ಒಸಾಕ ನಗರಗಳ ಜೊತೆ ಹೋಲಿಕೆ ಮಾಡಬಹುದಾಗುತ್ತೆ. ಈ ಎಲ್ಲ ನಗರಗಳಲ್ಲಿಯೂ ಅದರದೇ ಆದಂತಹ ಸಬರ್ಬನ್ನು, ಮೆಟ್ರೋ ಮತ್ತೆ ಲೋಕಲ್ ರೈಲ್ ನೆಟ್ವರ್ಕ್ ಬಹಳ ಉತ್ತಮವಾಗಿದೆ. ಆದರೆ ನಮ್ಮ ಬೆಂಗಳೂರಿನಲ್ಲಿ ನಾವು ಈಗ 90%ಗೂ ಹೆಚ್ಚು ಅವಲಂಬಿಸಿರೋದು ರಸ್ತೆ ಮಾರ್ಗವನ್ನು ಮಾತ್ರ. ಈಗ ನಿರ್ಮಾಣ ಆಗ್ತಿರುವಂತಹ 149 ಕಿಲೋಮೀಟರ್ ಸಬರ್ಬನ್ ರೈಲ್ವೆ ಮತ್ತು 287 ಕಿಲೋಮೀಟರ್ ಉದ್ದದ ಈ ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ನಮ್ಮ ಬೆಂಗಳೂರಿನ ಬಹಳಷ್ಟು ಮಟ್ಟದ ಟ್ರಾಫಿಕ್ ಒತ್ತಡನ ಕಮ್ಮಿ ಮಾಡಿದ್ರ ಜೊತೆಗೆ ನಮ್ಮ ದೇಶದ ಅತಿ ದೊಡ್ಡ ಸಿಟಿ ಲೋಕಲ್ ರೈಲ್ವೆ ನೆಟ್ವರ್ಕ್ ಇದಾಗಲಿದೆ. ಈ ರೈಲ್ವೆ ಲೈನ್ ಯಾವ ಯಾವ ಊರುಗಳ ಮೇಲೆ ಸಾಗುತ್ತೆ ಎಂಬುದನ್ನು ನೋಡೋದಾದ್ರೆ, ನಿರ್ಬಂಧದಿಂದ ಮಧ್ಯನಲ್ಲಿ ಜಕ್ಸಂದ್ರ, ದೊಡ್ಡಬೆಳವಂಗ್ಲದ ಮೇಲೆ ದೊಡ್ಡಬಳ್ಳಾಪುರ ಸೇರುತ್ತೆ, ಮತ್ತೆ ಇದರ ಉದ್ದ 40.9 ಕಿಲೋಮೀಟರ್ ಆಗಲಿದೆ. ಮುಂದೆ ದೊಡ್ಡಬಳ್ಳಾಪುರದಿಂದ ನಾಗನ ದೇವನಹಳ್ಳಿ, ವಿಶ್ವನಾಥಪುರದಿಂದ ದೇವನಹಳ್ಳಿ, ಇದರ ಉದ್ದ 28.5 ಕಿಲೋಮೀಟರ್ ಆಗಲಿದೆ. ಮುಂದೆ ದೇವನಹಳ್ಳಿಯಿಂದ ಬಾಗೂರು, ಹುಣಚೂರು, ಗಂಗಾವರ, ಹೊಸಕೋಟೆ ಮುಖಾಂತರ ಮಾಲೂರು ಸೇರಲಿದೆ, ಮತ್ತೆ ಇದರ ಉದ್ದ 46.5 ಕಿಲೋಮೀಟರ್ ಆಗಲಿದೆ. ಮುಂದೆ ಮಾಲೂರಿನಿಂದ ಬಾಗ್ಲೂರು,
ಇಲುವಪಲ್ಲಿ ಹಳೆಹಳ್ಳಿ ಮತ್ತೆ ಇಲ್ಲಿಂದ ಹೀಲಿಲಿಗೆ ಸೇರಲಿದೆ ಮತ್ತೆ ಇದರ ಉದ್ದ 52 ಕಿಲೋಮೀಟರ್ ಆಗಲಿದೆ ಮುಂದೆ ಹೀಲಿಲಿಗೆಯಿಂದ ಗುಟ್ಟಿಗೆರೆ ತಲಗಟ್ಪುರ ನೈಸ್ ರೋಡ್ ಮುಖಾಂತರ ಕೆಂಗೇರಿ ಸರ್ಕಲ್ ರೋಡ್ ಇಂದ ಹೆಜ್ಜಾಲ ಸೇರಲಿದೆ ಮತ್ತೆ ಇದರ ಉದ್ದ 42 ಕಿಲೋಮೀಟರ್ ಆಗಲಿದೆ ಮುಂದೆ ಹೆಜ್ಜಾಲದಿಂದ ಕೋಲೂರು ತಾಂಡ್ಯ ತಾವರೆಕೆರೆ ಜೋಗೇರಲ್ಲಿ ಕಾಂತನಪಾಳ್ಯ ಮರಿಕುಪ್ಪೆ ನೆಲಮಂಗಲದ ಮುಖಾಂತರ ಕನ್ನಸಂದ್ರದಿಂದ ಸೋಲೂರು ಸಲ್ಪಲಿದೆ ಮತ್ತೆ ಇದರ ಉದ್ದ 43.5 ಕಿಲೋಮೀಟರ್ ಆಗಲಿದೆ ಮುಂದೆ ಸೋಲೂರಿನಿಂದ ನಂಜಪ್ಪ ಗಾರ್ಡನ್ ಮುಖಾಂತರ ನಿಡವಂದ ತಲುಪಲಿದೆ ಮತ್ತೆ ಇದರ ಉದ್ದ 34.2 ಕಿಲೋಮೀಟರ್ ಆಗಲಿದೆ ಕೇಂದ್ರದ ರೈಲ್ವೆ ಮಂತ್ರಿಗಳ ಪ್ರಕಾರ 7 ಕೋಟಿ ಹಣವನ್ನು ಇದರ ಫೀಸಿಬಿಲಿಟಿ ಮತ್ತು ಅಲೈನ್ಮೆಂಟ್ ಸ್ಟಡಿ ರಿಪೋರ್ಟ್ ತಯಾರು ಮಾಡಲು ಬಿಡುಗಡೆ ಮಾಡಲಾಗಿದೆ ಮತ್ತು 2024 ರ ಸೆಪ್ಟೆಂಬರ್ನ ಹೊತ್ತಿಗೆ ರಿಪೋರ್ಟ್ ತಯಾರಾಗುವುದು ಮತ್ತು ಇದಾದ ನಂತರ ಡಿಪಿಆರ್ ಅಂದ್ರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರು ಮಾಡಲಾಗುವುದು ಮತ್ತು 2025 ರಷ್ಟಕ್ಕೆ ಈ ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ನಿರ್ಮಾಣ ಕಾರ್ಯ ಪ್ರಾರಂಭ ಆಗುವುದು ಎಂದು ಇವರ ಪ್ರಕಾರ ಇನ್ನು 5 ವರ್ಷಕ್ಕೆ ಈ ರೈಲ್ವೆ ಲೈನ್ ನಿರ್ಮಾಣ ಕಾರ್ಯ ಮುಗಿದು ಇದು ಸಾರ್ವಜನಿಕರ ಉಪಯೋಗಕ್ಕೆ ಸಿಗಲಿದೆ ಎಂದು ಮತ್ತು ಈ ರೈಲ್ವೆ ಲೈನ್ನ ನಿರ್ಮಾಣ ಬೆಂಗಳೂರಿನ ಇನ್ನ 40 ರಿಂದ 50 ವರ್ಷದ ಬೆಳವಣಿಗೆ ಮತ್ತು ಇದರ ಟ್ರಾಫಿಕ್ ಸಮಸ್ಯೆ ಎಲ್ಲವನ್ನು ನಿರ್ವಹಿಸುವುದು ಎಂದು ಇದೇನೇ ಇರಲಿ ನಮ್ಮನ್ನು ಆಳ್ತಿರುವಂತ ಸರ್ಕಾರಗಳು ನಮ್ಮ ಬೆಂಗಳೂರಿನ ಟ್ರಾಫಿಕ್ ಕಮ್ಮಿ ಮಾಡುವ ವಿಷಯದಲ್ಲಿ ರಾಜಕೀಯನ ಮರೆತು ಇಲ್ಲಿ ಜನರಿಗೆ ಒಳ್ಳೆಯದಾಗಲಿ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗುತ್ತೆ ಆಗ ಮಾತ್ರ ನಮ್ಮ ಬೆಂಗಳೂರು ಇನ್ನು ಹೆಚ್ಚು ಅಭಿವೃದ್ಧಿ ಹೊಂದಿ ನಮ್ಮ ದೇಶದ ಆರ್ಥಿಕತೆಗೆ ಇನ್ನು ಹೆಚ್ಚಿಗೆ ಕೊಡುಗೆ ಕೊಡಬಹುದು ಅಂತ ನನಗೆ ಅನ್ನಿಸ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನಾವು ಇದೇ ರೀತಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ನ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಬೆಲ್ ಐಕಾನ್ ನ ಒತ್ತಿ ನಮ್ಮ ಚಾನೆಲ್ ನಲ್ಲಿ ಬರುವಂತ ಎಲ್ಲಾ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ